ನಿನ್ನೆ ದಿವಸ 14 ಕ್ಷೇತ್ರಗಳ ಚುನಾವಣೆ ಮುಗಿದಿದೆ. ನನಗೆ ಇರೋ ಮಾಹಿತಿ, ನಾನು ಸಂಗ್ರಹಿಸಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ನಾನು ಖಚಿತವಾಗಿ ನಂಬಿದ್ದೇನೆ, ಕನಿಷ್ಠ 7-9 ಸೀಟ್ಗಳವರೆಗೆ ಕಾಂಗ್ರೆಸ್ ಗೆಲ್ತದೆ. ಇವರೇನು 28-28 ಗೆಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು, ಅದು ಮೊದಲನೇ ಹಂತದ ಚುನಾವಣೆಯಲ್ಲಿ ಹುಸಿಯಾಗಿದೆ. ಯಾವುದೇ ಕಾರಣಕ್ಕೂ 7 ಕಡಿಮೆ ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲೋದಿಲ್ಲ. BJPಗೆ ಜನ ಪಾಠವನ್ನು ಕಲಿಸಿದ್ದಾರೆ. ಖಂಡಿತವಾಗಿಯೂ ಈ 2ನೇ ಹಂತದ ಚುನಾವಣೆಯಲ್ಲಿ ಮುಗಿದಾಗ ನಾವು 15-20 ಮುಟ್ಟುವಂಥ ಎಲ್ಲ ಸಾಧ್ಯತೆಗಳಿವೆ. BJPಗೆ ಮತ್ತು NDAಗೆ ಇಲ್ಲಿ ತಕ್ಕ ಪಾಠವನ್ನು ಕರ್ನಾಟಕ ಜನತೆ ಬಡವರು ಕಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಿನ್ನೆಯ ಚುನಾವಣೆಯ ಆ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಅಲ್ಲಿರ್ತಕ್ಕಂಥ ವಾತಾವರಣವನ್ನು ಸಂಗ್ರಹಿಸಿದ ಮೇಲೆ ನನಗೆ ಬಲವಾಗಿ ಅನಿಸಿದೆ. ಶಿವಮೊಗ್ಗದಲ್ಲೂ ಕೂಡ ನಾವು ಖಚಿತವಾಗಿ ಗೆಲ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪಾಪ ಅವರು ಇನ್ನೊಂದಿಷ್ಟು ಜಾಸ್ತಿ ಅದನ್ನು 28-30 ಗೆಲ್ಲಬೇಕು ಅಂತಿದ್ದಾರೆ. ಅವರು 28-30 ಗೆಲ್ತೀವಿ ಅಂತ ಹೇಳ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ. ಕಾಂಗ್ರೆಸ್ 15-20 ಹೋಗಿ ಮುಟ್ಟುತ್ತೆ 100% ಖಚಿತವಾಗಿ. ಈ ಮೊದಲನೇ ಫೇಸಿನ ಚುನಾವಣೆ ಮಾರ್ಕ್ ಮಾಡಿಕೊಳ್ಳಿ, ಇದರ ಕನಿಷ್ಠ 7 ಕನಿಷ್ಠ 7 ಗೆಲ್ತಾರೆ. 7 ನಂತರ ಅದು 1-2 ಜಾಸ್ತಿನೇ ಆಗಬಹುದು.